ನಿಮ್ಗೆ ಇದ್ರೊಳಗೆ ಬ್ಯಾಂಕ್ ನಿಂದ ಹೆಂಗ್ ಹೆಂಗ್ ಲೋನ್, ಎಂಎಸ್ಎಂಇ ಲೋನ್ ಲೋನ್ ಇದೆ, ಸ್ಟೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು 10,000 ರೂಪಾಯಿದಲ್ಲಿ. 10,000 ಅದರಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಅದ್ರ ತಕ್ಕ ಸೇಲ್ ಆದಂಗೆ ಮತ್ತೆ ನಮ್ಮ ಗೈಡೆನ್ಸ್ ಪ್ರಕಾರ ಮುಂದೋದ್ರೆ ತಿಂಗಳಿಗೆ 10,000-35,000-40,000 ಬಿಸ್ನೆಸ್ ಇನ್ಕಮ್ ಆಗೋದೇನು ಸಾವಿಲ್ಲ. ಯಾಕಂದ್ರೆ ಇದರಲ್ಲಿ 8 ವರ್ಷದೊಳಗೆ ಇಷ್ಟು ಹೆಣ್ಮಕ್ಳು ಮಾಡ್ತಾ ಇದಾರಲ್ಲ, ಎಷ್ಟೋ ಜನ ನಮ್ ಕಡೆ ಇದನ್ನ ತಗೊಂಡು ಮನೆಯೊಳಗೆ ಕುತ್ಕೊಂಡು ಅಂಗಡಿ ಮಾಡುವಂತ ಧೈರ್ಯ ಈಗ ತೋರಿಸ್ತಾ ಇದಾರೆ. ಎಷ್ಟೋ ಜನ ಹೇಳ್ತಾ ಇದಾರೆ ನಾವು ಅಂಗಡಿ ಮಾಡ್ತಾ ಇದೀವಿ ಅಂತ. ಈ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಈ ಶಾಪು ಸೆರಾಫ್ ಕಾಂಪ್ಲೆಕ್ಸ್, ನ್ಯೂ ಫೋರ್ಟ್, ಸೆಕೆಂಡ್ ಕ್ರಾಸ್, ಕರ್ನಾಟಕ ಬ್ಯಾಂಕ್ ಲೇನ್, ಅಪೋಸಿಟ್ CBT ಬಸ್ ಸ್ಟ್ಯಾಂಡ್ ಹತ್ರ ಈ ಶಾಪು ಬರ್ತೈತಿ. ಇದೇ ನೋಡ್ಬೋದು, SN ಗಾರ್ಮೆಂಟ್ಸ್ ಅಂತ ಹೇಳಿ. ಚಾನಲ್ ಪ್ರೀತಿ ಕಂಡ ವ್ಲಾಗ್ಸ್. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಒಳ್ಳೆ ವಿಡಿಯೋ ತಂದೇನಿ. ಬಹಳಷ್ಟು ಜನರು ಕಮೆಂಟ್ ಒಳಗೆ ಕೇಳಿದ್ರಿ, ಬಿಸ್ನೆಸ್ ನ ಹೆಂಗ್ ಸ್ಟಾರ್ಟ್ ಮಾಡಬೇಕು, ಐಡಿಯಾ ಕೊಡ್ರಿ ಮೇಡಮ್ ಅಂತ ಹೇಳಿ. ಇವತ್ತಿನ ಈ ವಿಡಿಯೋದಾಗ ನಿಮ್ಗೆ ಎಲ್ಲ ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ ಬಿಸ್ನೆಸ್ ಬಗ್ಗೆ. ಅಂದ್ರೆ ಮನೆಯಲ್ಲಿರುವಂತ ಗೃಹಿಣಿಯರು ಯಾವ ತರ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು, ಎಷ್ಟು ಇನ್ಫಾರ್ಮೇಶನ್ ಕೊಡ್ರಿ ಅಂತ ಹೇಳಿ. ಹಿಂಗಾಗಿ ಸ್ಟಾರ್ಟಿಂಗ್ ಯಾರಿಗೂ ಗೊತ್ತಾಗಂಗಿಲ್ಲ, ಹಿಂಗಾಗಿ ಇವತ್ತು ಸರು ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರ ಬಿಸ್ನೆಸ್ ಬಗ್ಗೆ. ನಿಮ್ಗೆ ಯೂಸ್ಫುಲ್ ವಿಡಿಯೋ ಅಂತ ಅನ್ಕೊಂಡಿನಿ. ಫುಲ್ ಪೂರ್ತಿಯಾಗಿ ನೀವು ಮೊದಲಿಂದ ಎಂಡ್ ವರೆಗೂ ನೋಡಿದ್ರೆ ಮಾತ್ರ ನಿಮ್ಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗ್ತೈತಿ. ಈ ಶಾಪ್ ಅಡ್ರೆಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ, ಪ್ಲಸ್ ಡಿಸ್ಪ್ಲೇ ಒಳಗೆ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಸರ್ದು, ನೀವು ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು. ಫುಲ್ ನೋಡ್ರಿ, ನಿಮ್ಗೆ ಒಳ್ಳೆ ವಿಡಿಯೋ ಇದು. ಯಾಕಂತಂದ್ರೆ ಬಹಳಷ್ಟು ಜನರು ನೀವು ಕೇಳ್ತಿರೋಂತಹ ಪ್ರಶ್ನೆಗೆ ಇವತ್ತು ಆನ್ಸರ್ ಸಿಗ್ತೈತಿ ಬಿಸ್ನೆಸ್ ಬಗ್ಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ಇಲ್ಲಿ ನಿಮ್ಗೆ ಆಲ್ ವೆರೈಟೀಸ್ ನಿಮ್ಗೆ ಸಿಗ್ತಾವ, ಅಂದ್ರೆ ಆಲ್ ಟೈಪ್ಸ್ ಆಫ್ ಲೇಡೀಸ್ ವೇರ್ ಕೂಡ ಸಿಗ್ತಾವು. ಹಿಂಗಾಗಿ ಈಗ ಸ್ಟಾರ್ಟ್ ಮಾಡೋಣ್ರಿ, ತಡ ಮಾಡೋದು ಬೇಡ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹೆಚ್ಚಿನ ನಿಮ್ಗೆ ಯೂಸ್ಫುಲ್ ವಿಡಿಯೋನ ನಾನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬರ್ರಿ ಸ್ಟಾರ್ಟ್ ಮಾಡೋಣ್ರಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಹೇಳ್ರಿ, ನಿಮ್ಮ ಶಾಪ್ ಅಡ್ರೆಸ್ ಹೇಳ್ರಿ, ನಿಮ್ಮಲ್ಲಿ ಈ ಶಾಪ್ನಾಗ ಏನೇನು ಸಿಗ್ತಾವು ವೆರೈಟಿನ ಹೇಳ್ರಿ. ಆಕ್ಚುಲಿ ಇದು SN ಫೌಂಡೇಶನ್ ಅಂದ್ರೆ ಗಾರ್ಮೆಂಟ್ಸ್ ಒಂದು ಡಿವಿಷನ್ ಇದೆ. ಇದು ನಮ್ದು CBT ಹತ್ರ ಬರ್ತದೆ, ಹುಬ್ಬಳ್ಳಿ CBT ರೈಲ್ವೆ ಸ್ಟೇಷನ್ ಇಂದ ಹತ್ರ CBT ಲಾಸ್ಟ್ ಸ್ಟಾಪ್ ಇಂದ ನಿಮ್ಗೆ ಒಂದು 30 ಹೆಜ್ಜೆ ಕರ್ನಾಟಕ ಬ್ಯಾಂಕ್ ಲೈನ್ ಒಳಗಡೆ ಬಂದ್ರೆ ಪಕ್ಕದ ನಮ್ ಬೇವಿನ ಗಿಡದ ಪಕ್ಕಕ್ಕೆ ಸರಾಫ್ ಕಾಂಪ್ಲೆಕ್ಸ್ ಅಂತ ಇದೆ. ಅಲ್ಲಿ ನೀವು ಬಂದ್ರೆ ನಿಮ್ಗೆ ಎಲ್ಲಾ ಡೀಟೇಲ್ ನಿಮ್ಗೆ A to Z ನಿಮ್ಗೆ ತಿಳಿಸಬಹುದು. ಇದು ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಾವು ಹೋಲ್ಸೇಲರ್ ಟ್ರೇಡರ್ ಅಲ್ಲ. ಸ್ವಂತ ನಮ್ದು ಏನ್ ಪ್ರಾಡಕ್ಟ್ ನಾನು ನಿಮ್ಗೆ ತೋರಿಸ್ತಾ ಇದೀನಿ ಅದನ್ನ ನಾವು ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡೇ ಮಾಡೋದು. ಮಾರ್ಕೆಟ್ ಕಿಂತನೂ ಕಡಿಮೆ ರೇಟ್ ಅಲ್ಲಿ ಕೊಡೋದಕ್ಕೆ ಅನ್ನೋದು ಮ್ಯಾನುಫ್ಯಾಕ್ಚರರ್ ಅಂತ. ಮ್ಯಾನುಫ್ಯಾಕ್ಚರರ್ ರೇಟ್ ಇಂದನೇ ನಿಮ್ಗೆ ಡೈರೆಕ್ಟ್ ಕೊಡಬೇಕು ಅನ್ನೋದಕ್ಕೆ ಒಂದು ಫೌಂಡೇಶನ್ ಮಾಡಿವಿ. ಇದು ಲೇಡೀಸ್ ಸಲುವಾಗಿ ಅಂತ ಒಂದು ಸ್ಪೆಷಲ್ ಆಗಿ ಒಂದು ಹೆಲ್ಪ್ ಆಗಲಿ, ಮನೆಯೊಳಗೆ ಕೂತ್ಕೊಂಡು ಅವರು ಡೆವಲಪ್ ಮಾಡಲಿ, ಬಿಸ್ನೆಸ್ ಡೆವಲಪ್ ಆಗಲಿ ಅಂತ ಒಂದು ಬಿಸ್ನೆಸ್ ಒಳಗೆ ಬೀಳಿ ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ ಅಂತ ಒಂದು ಹೊಸ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿವಿ. ಅದ್ರ ಬಗ್ಗೆ ನಿಮಗೆ ಎಲ್ಲಾ ಡೀಟೇಲ್ ಹೇಳ್ತೀನಿ ಒಳಗಡೆ. ಓಕೆ ಸರ್. ಮೇಡಮ್ ಅವರ ನೀವು ಹೇಳ್ರಿ, ನಮ್ಮ ಈಗ ಬಹಳಷ್ಟು ಗೃಹಿಣಿಯರು ಕೇಳ್ತಾರ ಯಾವ ತರ ನಾವು ಮಾಡಿದ್ರೆ ಒಳ್ಳೆಯದೋ ಯಾವ ತರ ಅಂತ ನಮ್ಮ ವ್ಯೂವರ್ಸ್ ಕೇಳ್ತಿರ್ತಾರ, ಹಿಂಗಾಗಿ ನೀವು ಒಂದ್ ಸ್ವಲ್ಪ ಹೇಳ್ರಿ. ನೋಡಿ, ಇದು ಒಂದು ಮನೆಯಲ್ಲೇ ಕುತ್ಕೊಂಡು ಮಾಡುವಂತ ಒಂದು ಉದ್ಯೋಗ ಎಲ್ಲ ಮಹಿಳೆಯರಿಗೂ. ಈಗಿನ ಕಾಲದೊಳಗೆ ಎಷ್ಟು ದುಡಿದ್ರು ಸಾಲ. ಕರೆ. ಸೊ ಮನೆಯೊಳಗೆ ಕುತ್ಕೊಂಡು ನೀವು ಬಿಸ್ನೆಸ್ ಮಾಡೋರಿಗೆ ನಾವೊಂದು ಹೆಲ್ಪ್ ಅಂತ ಮಾಡ್ತಾ ಇದೀವಿ. ಆಲ್ರೆಡಿ ನಾವು ಸಣ್ಣದ್ರಿಂದಾನೇ ಈಗ ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೆದು ಬಂದಿದೀವಿ. ಅದೇ ಕೇಳ್ಬೇಕು ಅನ್ಕೊಂಡಿದ್ದೀವಿ ಮೇಡಮ್. ಬನ್ರಿ ಅಂತ ನಾನೊಂದು ನನ್ನೆಲ್ಲ ಅಕ್ಕ ತಂಗಿಯರಿಗೆ ಹೇಳೋದು ಒಂದೇ, ಎಲ್ಲಾರು ಮನೇಲೆ ಕುತ್ಕೊಂಡು ನೀವು ಬಿಸ್ನೆಸ್ ಶುರು ಮಾಡ್ರಿ, ಏನ್ ಬೇಕಾದ್ರೂ ನಾವು ನಿಮ್ಗೆ ಸಲಹೆ ಕೊಡ್ತೀವಿ ಅಂತ ಹೇಳಿ ನಾವು ಇವತ್ತು ಒಂದು ಇದು ಸ್ಟಾರ್ಟ್ ಮಾಡಿದೀವಿ. ಬಹಳ ಜನ ಹೆಣ್ಮಕ್ಳು ಉಪಯೋಗ ತಗೊಂಡಿದ್ದಾರೆ. ಇನ್ನು ಯಾರ್ಯಾರಿಗೆ ನೆಸೆಸರಿ ಇದೆನೋ ಅವರೆಲ್ಲ ಬಂದ್ಬಿಟ್ಟು ಮಾಡ್ಬೋದು. ಓಕೆ ಮೇಡಮ್, ಥ್ಯಾಂಕ್ ಯು. ಹೆಂಗಿರ್ತಾವ ಅಂತಂದ್ರೆ ನಮ್ ಕಡೆ ಈಗ ವಿಡಿಯೋ ನಿಮ್ ಕಡೆಯಿಂದ ನಿಮ್ದೊಂದು ವಿಡಿಯೋ ಆತು, ವಿಡಿಯೋ ಆದ್ಮೇಲೆ ನಾವು ಮ್ಯಾನುಫ್ಯಾಕ್ಚರರ್ ಈಗ ಹೋಲ್ಸೇಲರ್ ಹೆಂಗಿರ್ತದ, ಒಂದು ಡಿಸೈನ್ ಅವ್ರ ಕಡೆ ಒಂದ್ ತಿಂಗಳು ಇಟ್ಕೋಬಹುದು, 2 ತಿಂಗಳನ್ನು ಇಟ್ಕೊಂಡು ಮಾರ್ತಿರ್ಬೋದು. ನಮ್ದು ಹೆಂಗಿರ್ತಾವ ಅಂದ್ರೆ ಮಿಲ್ ಇಂದ ಬಟ್ಟಿ ಬರ್ತದ,
ಪಟಪಟ ಮೆಟೀರಿಯಲ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಈ ತರ ಎಲ್ಲ ಬಂಡಲ್ ಮಾಡಿ ಮಾಡಿ ಇಡ್ತೀವಿ. ಅದಾದ್ಮೇಲೆ ಇದು ಐರನ್ ಹೋಗ್ತದೆ, ಐರನ್ ಆದ್ಮೇಲೆ ಪ್ಯಾಕೇಜಿಂಗ್ ಹೋಗ್ತದೆ. ಪ್ಯಾಕೇಜ್ ಹೋದ್ಮೇಲೆ ಒಂದ್ ವಾರ ಬಹಳ ಅಂದ್ರೆ 15 ದಿವಸ ತನಕ ಆ ಡಿಸೈನ್ ನಮ್ ಕಡೆ ಇರ್ತದೆ. ಒಂದ್ ಡಿಸೈನ್ ಅನ್ನ ಈ ವಿಡಿಯೋ ಆದ್ಮೇಲೆ ತಿಂಗಳಾದ್ಮೇಲೆ ಬಂದು ನಂಗೆ ಈ ಡಿಸೈನ್ ಕೊಡಂದ್ರೆ ನಮ್ ಕಡೆ ಸಿಗಂಗಿಲ್ಲ. ಯಾಕಂದ್ರೆ ನಮ್ ಕಡೆ ಏನಂದ್ರೆ ಪ್ರತಿ ಸಲ ಡಿಸೈನ್ ಹೊಸ ಹೊಸ ಬೇಕು. ವಾರ ಬಟ್ಟೆ ತರಿಸ್ತೇವಂದ್ರೆ ವಾರ ಬೇರೆ 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 ಡಿಸೈನ್ ಬರ್ತದೆ, ಚೇಂಜ್ ಆಗ್ತಾನೆ ಇರ್ತದೆ. 15 ದಿವಸ 20 ದಿವಸ ತನಕ ನಿಮಗೆ ಸಿಗ್ತದೆ. ಬಟ್ ಮೇನ್ ಏನಂದ್ರೆ ಬಟ್ಟಿ ಸ್ಟಾರ್ಟಿಂಗ್ ನಾ ನಿಮ್ಗೆ 79 ಹೇಳಿನಂದ್ರೆ ಆ ಬಟ್ಟೆ ಒಳಗೆ ಡಿಸೈನ್ ಚೇಂಜ್ ಆಗ್ತದೆ, ಬಟ್ಟೆ ಅದೇ ಇರೋದು. ನಿಮಗೆ ಅದ್ರೊಳಗೆ ಮೋಸ ಆಗಂಗಿಲ್ಲ. ನಾ 79 ಹೇಳಿನಿ ಮೈಕ್ರೋ ಬಟ್ಟಿನೇ ಸಿಗ್ತದೆ. 79 ನೆಕ್ಸ್ಟ್ ವಾರ ನಿಮ್ಗೆ ಡಿಸೈನ್ ಬೇರೆ. 89 ಒಳಗೆ ಅಮೆರಿಕನ್ ಕೇಳಕತ್ತೀನಿ, ಅಮೆರಿಕನ್ 89 ಒಳಗೆ ಸಿಗ್ತೈತೆ ಅಂದ್ರೆ ಸಿಗ್ತೈತಿ, ಡಿಸೈನ್ ಬೇರೆ ಬರ್ತದೆ. ಯಾಕಂದ್ರೆ ಡಿಸೈನ್ ನೋಡ್ರಿ, ನಿಮ್ಗೆ ಇದು ಈ ಡಿಸೈನ್ ತೋರಿಸಿನಿ, ನೆಕ್ಸ್ಟ್ ಈಗ ಈ ಡಿಸೈನ್ ಐತಿ, ನೆಕ್ಸ್ಟ್ ಈ ಡಿಸೈನ್ ಐತಿ, ಅದ್ರ ನೆಕ್ಸ್ಟ್ ಈ ಡಿಸೈನ್ ಐತಿ. ಹಿಂಗೆಲ್ಲ ವೆರೈಟಿ ಚೇಂಜ್ ಹಾಕೋತ ಹೋಗ್ತಾವ. ಅದೇ ಡಿಸೈನ್ ಸಿಗಂಗಿಲ್ಲ. ಬಟ್ಟೆ ಮಾತ್ರ ಮೋಸ ಮಾಡಂಗಿಲ್ಲ. 79 ರುಪೀಸ್ ಬಟ್ಟೆ ಕೊಡಕತ್ತೀನಿ, ಇದೇ ಬಟ್ಟೆ ಒಳಗೆ ಡಿಸೈನ್ ಚೇಂಜ್ ಆಗ್ತದೆ. ಯಾವುದೇ ತರದ ನಿಮಗೆ ಅದ್ರೊಳಗೆ ಚೇಂಜಸ್ ಇಲ್ಲ, ಬಟ್ ಡಿಸೈನ್ ಮಾತ್ರ ಚೇಂಜ್ ಆಗ್ತದೆ. ಸರ್, ಬಹಳಷ್ಟು ಜನರ ಪ್ರಶ್ನೆ ಇದು ನಮ್ ವ್ಯೂವರ್ಸ್ ನಾನು ಕೇಳಿದ್ರು ಬಿಸ್ನೆಸ್ ಬಗ್ಗೆ ಹೇಳ್ರಿ ಇನ್ಫಾರ್ಮೇಶನ್ ಅಂತ ಹೇಳಿ. ಹಿಂಗಾಗಿ ಒಂದ್ ಸ್ವಲ್ಪ ನಮ್ ವ್ಯೂವರ್ಸ್ ಗೆಲ್ಲ ನೀವು ಬಿಸ್ನೆಸ್ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ರಿ, ಯಾವ ತರ ಐತಿ ಅಂತ ಹೇಳಿ. ಸ್ಪೆಷಲಿ ನಮ್ದೊಂದು ಫೌಂಡೇಶನ್ ಇರೋದು ಈ ಮಹಿಳೆಯರಿಗೆ ಹೆಲ್ಪ್ ಆಗ್ಬೇಕು ಅಂತ. ಒಂದು ಜನ ಅಂದ್ರೆ ಈಗ ಒಂದು ನಿಮ್ಗೆ ಗೊತ್ತಿದೆ, ಒಂದು ಸಂಸಾರಕ್ಕೆ ಒಂದು ಸಂಸಾರಕ್ಕೆ ಹೆಣ್ಮಗಳು ಹೆಂಗ ಬೆನ್ನೆಲುಬಾಗಿರ್ತಾಳೆ ಆ ತರದ ಒಂದು ಇದಕ್ಕೆ ಇವತ್ತು ನಿಮ್ಗೆ ಗೊತ್ತಿದೆ, ಒಂದು ಹೆಣ್ಮಗಳು ಚಂದ್ರನ ತನಕನು ಮುಟ್ಟು ಬಂದಾಳ ಅಂದ್ರೆ ಅಷ್ಟು ಕೆಪಾಸಿಟಿ ಇರುವಂತ ಹೆಣ್ಮಗಳು ಯಾವುದೇ ತರದ ಹೆದರೋದು ಬೇಕಾಗಿಲ್ಲ. ಸಂಸಾರ ಗಂಡ ನಡೆಸ್ತಿರೋ ಸಂಸಾರಕ್ಕೆ ತಾವು ಒಂದು ಗಾಲಿ ಆಗಿ, ಒಂದು ಹಳಿ ಮೇಲೆ ಎರಡು ಗಾಲಿ ನಡೆದಂಗೆ ಇಬ್ರಿಗೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ನಡೆಯುವಂತ ಕಾಲ ಬಂದಿದೆ ಈಗ. ಯಾಕಂದ್ರೆ ಒಬ್ರು ಕುತ್ಕೊಂಡ್ರು ಮನೆಯಲ್ಲಿ, ಒಬ್ರು ಕೆಲಸ ಮಾಡಿದ್ರು ನಡೆಯಂಗಿಲ್ಲ. ಯಾಕಂದ್ರೆ ಈಗ ಮನೆಯೊಳಗೆ ಪರಿಸ್ಥಿತಿ ಹಂಗೆ ಇರ್ತದೆ, ಜೊತೆಗೆ ಮನೆಯೊಳಗಿನ ಪರಿಸ್ಥಿತಿನೂ ಸ್ವಲ್ಪ ಇನ್ನೂ ಸ್ವಲ್ಪ ಒಳ್ಳೆ ಮಾಡ್ಕೋಬೇಕು ಅಂತಂದ್ರೆ ಕುತ್ಕೊಂಡಲ್ಲೇ ದಿವಸಕ್ಕೆ ಬೆಳಿಗ್ಗೆ 3-4 ತಾಸು, ಸಾಯಂಕಾಲ 3-4 ತಾಸು ಮನೆಯೇ ಅಂಗಡಿ ಅಂತ ತಿಳ್ಕೊಂಡು ಮನೆಯಲ್ಲೇ ಕುತ್ಕೊಂಡು ಒಂದು ರ್ಯಾಕಲ್ಲಿ ಮೆಟೀರಿಯಲ್ಸ್ ಸರಿಯಾಗಿ ಇಟ್ಟು ಸರಿಯಾಗಿ ಭಕ್ತಿಯಿಂದ ತೋರಿಸೋದು ಮತ್ತೆ ಅವ್ರಿಗೆ ಫೋಲ್ಡ್ ಮಾಡಿ ಇಟ್ಟರೆ ಸಾಕು, ಇಷ್ಟು ಕೆಲಸ ಮಾಡಿದ್ರೆ ಸಾಕು. 10,000 ರೂಪಾಯಿದಲ್ಲೇ ಮಹಿಳೆಯರಿಗೆ ಹೊಸ ಇಡೀ ಇಂಡಿಯಾದಲ್ಲೇ ಇದು ಹೊಸ ಕಾನ್ಸೆಪ್ಟ್, 10,000 ರೂಪಾಯಿದಲ್ಲಿ ಬಟ್ಟೆ ಬಿಸ್ನೆಸ್ ಮಾಡ್ಲಿಕ್ಕೆ ಅಂತ ಮಹಿಳೆಯರಿಗೆ ಒಂದಿದ್ದು ಅಪರ್ಚುನಿಟಿ ಇದೆ. 10,000 ಒಳಗೆ ಸ್ಟಾರ್ಟ್ ಮಾಡಬಹುದು ಸರ್, ಎಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. 10,000 ರೂಪಾಯಿದಲ್ಲಿ 10,000 ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಅದ್ರ ತಕ್ಕ ಸೇಲ್ ಆದಂಗೆ ಮತ್ತೆ ನಮ್ಮ ಗೈಡೆನ್ಸ್ ಪ್ರಕಾರ ಮುಂದೋದ್ರೆ ತಿಂಗಳಿಗೆ 10-35,000-40,000 ಬಿಸ್ನೆಸ್ ಇನ್ಕಮ್ ಆಗೋದೇನು ಸಾವಿಲ್ಲ. ಯಾಕಂದ್ರೆ ಇದರಲ್ಲಿ ಇಷ್ಟು ಬಿಸ್ನೆಸ್ ಇದೆ. ಯಾಕಂದ್ರೆ ನಾವೇನ್ ಮಾಡ್ತೀವಿ, ಈ ಬಿಸ್ನೆಸ್ ನೀವು ಮಾಡಿಸಿದಾಗಿಂದ 365 ದಿವಸ ಸಪೋರ್ಟ್ ಮಾಡ್ತೀವಿ. 1 ವರ್ಷದವರೆಗೆ ಆ ಲೇಡಿಗೆ ನಾವು ಪ್ರತಿಯೊಂದು ಸಪೋರ್ಟ್ ಮಾಡ್ತೀವಿ. ಕಸ್ಟಮರ್ಗೆ ಬಂದಾಗ ಒಂದು ಏನಾದ್ರು ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಇರಲಿಲ್ಲ, ಕ್ವಾಲಿಟಿ ಬಗ್ಗೆ, ಡಿಸೈನ್ ಬಗ್ಗೆ ಎಲ್ಲ ನಾಲೆಜ್ ಕೊಡ್ತಾ 1 ವರ್ಷದೊಳಗೆ ಮನೆಯೇ ಏನು ಅಂಗಡಿ ಇದೆಯಲ್ಲ ಸ್ವತಃ ಅಂಗಡಿ ಮಾಡುವಂಗೆ ಆಗ್ತೀವಿ. ಮನೆಯಿಂದ ಅಂಗಡಿವರೆಗೆ, ಅಂಗಡಿಯಿಂದ ಶೋರೂಮ್ ವರೆಗೆ ಅಂತ ನಮ್ದು ಅಭಿಯಾನ ಇದೆ. ಆ ತರದ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಬೆಳೀತಾ ಇದೀವಿ. ಆಲ್ರೆಡಿ ಒಂದಿಷ್ಟು ಈ ವಿಡಿಯೋದಲ್ಲಿ ಬೇರೆ ವಿಡಿಯೋದಲ್ಲಿನೂ ಇದ್ರ ಬಗ್ಗೆ ಹೇಳಿದೀವಿ ಅಂತ ಆಲ್ಮೋಸ್ಟ್ ಎಲ್ಲಾ ಜನ ಸಪೋರ್ಟ್ ಮಾಡ್ತಾ ಇದಾರೆ. ಎಷ್ಟೋ ಜನ ಡೈರೆಕ್ಟ್ ಅಂದ್ರೆ ಈಗ ಹೆಂಗಿದೆ ಅಂದ್ರೆ ಕಸ್ಟಮರ್ ದೂರ ಇರ್ತಾರೆ, ಸ್ಟೇಟ್ ಬಿಟ್ಟು ಇರ್ತಾರೆ, ಸ್ಟೇಟ್ ನಲ್ಲಿ ಇರ್ತಾರೆ, ಅವ್ರು ಬರ್ಲಿಕ್ಕೆ ಆಗ್ತಿರಂಗಿಲ್ಲ, ಅವ್ರಿಗೆ ಒಂದು ವಿಶ್ವಾಸ ಬೇಕಾಗ್ತದೆ, ಒಂದು ಭರೋಸೆ ಬೇಕಾಗ್ತದೆ. ಇದು ನಮ್ ಫೌಂಡೇಶನ್ ಇದೆ, ಯಾವುದೇ ತರದ ಹೆದರಿಕೆ ಆಗೋದು ಬೇಡ. ನಮ್ದು GST ಯಾವುದೇ ಭಯ ಇಲ್ದಂಗ್ ಬರ್ಬೋದು. SN ಫೌಂಡೇಶನ್ ಇಂದನೇ GST ಇದೆ, ಏನೂ ಇಲ್ಲ. ಕಂಪನಿ ಅಕೌಂಟ್ ಅಲ್ಲೇ ದುಡ್ಡು ಹಾಕಿ, ಫೌಂಡೇಶನ್ ಅಕೌಂಟ್ ಅಲ್ಲಿ ಅಕೌಂಟೇ ಇದೆ. ಆ ಅಕೌಂಟ್ ಅಲ್ಲಿ ನೋಡಿ ಜನ ಎಲ್ಲರೂ ವಿಶ್ವಾಸ ಮಾಡಿ ದುಡ್ಡು ಹಾಕಿದ್ದಾರೆ. ಅವ್ರ ತಕ್ಕ ಅವ್ರಿಗೆ 25,000 ರೂಪಾಯಿದು ಇದು ಒಂದು 2 ಗಂಟಿದೆ, 14,500 ರೂಪಾಯಿದೆ, 9,999 ಇದು ಒಂದ್ ಗಂಟಿದೆ. ಈ ತರದ ಒಂದು ಬಾಕ್ಸ್ ಹಾಕ್ತಾ ಇರ್ತೀವಿ. ಈ ಪ್ಯಾಕೆಟ್ ನಿಮಗೆ ಫಸ್ಟ್ ಕಸ್ಟಮರ್ ಕೊಟ್ಟ ತಕ್ಷಣ ಇದೊಂದು ಈ ತರದ ಪಾರ್ಸೆಲ್ ಫೋಟೋ ಮತ್ತೆ ಒಂದು ಯಾವ ಟ್ರಾನ್ಸ್ಪೋರ್ಟ್ ಹಾಕ್ತಾ ಇದೀವಿ ಅವ್ರಿಗೆ ಗೊತ್ತಿದ್ರೆ ಅವ್ರ ಪಾರ್ಸೆಲ್ ಟ್ರಾನ್ಸ್ಪೋರ್ಟ್ ಹೆಸರು ಹೇಳಿ, ಇಲ್ಲ ನಾವು ಆ ಊರಿನ ಟ್ರಾನ್ಸ್ಪೋರ್ಟ್ ನೋಡಿ ಆ ಟ್ರಾನ್ಸ್ಪೋರ್ಟ್ ಎಲ್ಆರ್ ನಂಬರ್ ಕಳಿಸ್ತೀವಿ. ವಿತಿನ್ 24 ಅವರ್ಸ್ ಇಷ್ಟ ಆಗ್ತದೆ ಪೇಮೆಂಟ್ ಹಾಕಿ. 24 ಅವರ್ಸ್ ಒಳಗೆ ಅವ್ರ ಪ್ಯಾಕೆಟ್ ಇಂಥ ಫೋಟೋ ಪ್ಲಸ್ ನಿಮಗೆ ಒಂದು ಎಲ್ಆರ್ ಕಾಪಿ ಯಾವ ಟ್ರಾನ್ಸ್ಪೋರ್ಟ್ ಹಾಕ್ತಾ ಇದೀವಿ, ಅದು ಅವ್ರಿಗೆ ಡೋರ್ ಡೆಲಿವರಿನ ಆಗ್ಬೋದು, ಅಲ್ಲಿ ಹೋಗಿ ತಗೊಂಡ್ಬರ್ಬೋದು. ಅದು ನಿಮ್ ಕಂಡೀಷನ್ ಅಲ್ಲಿ ಮಾತಾಡಿ ನೀವು ಆ ಟ್ರಾನ್ಸ್ಪೋರ್ಟ್ಗೆ, ಆ ಊರಿನ ಟ್ರಾನ್ಸ್ಪೋರ್ಟ್ಗೆ ನಿಮ್ ಯಾವ ಊರಿದೆ ಆ ಟ್ರಾನ್ಸ್ಪೋರ್ಟ್ ಹೋಗ್ಬೋದು. ಇವತ್ತಿನ ಇಷ್ಟು ಜನ ಇವತ್ತಿನ ಪಾರ್ಸೆಲ್ ಇದೆ, ಇದ್ರಲ್ಲಿ ನಿಮ್ಗೊಂದು ಯಾವ್ದಾರ ಪಾರ್ಸೆಲ್ ತಗೋ ತೋರಿಸ್ತೀನಿ. ರೇಣುಕಾ ಮೇಡಮ್, ಸವಿತಾ ಅವರು, ಮಹಾದೇವಿ ಅವರು, ಅಕ್ಕಮ್ಮ ಅವರು, ಕಾವ್ಯ ಅವರು, ಇವರೆಲ್ಲ ನೋಡಿ, ಮಸ್ಕಿ, ಎಂಕನ್ಮಂಡಿ, ಹಡಗಲಿ, ಕೆರೂರು, ಕಂಪ್ಲಿ, ಇದೆಲ್ಲ ಇದೆ ಇದರಲ್ಲಿ. ನಿಮಗೊಂದು ಸ್ಯಾಂಪಲ್, ನಿಮಗೊಂದು ಈ ಪ್ಯಾಕೆಟ್ ಅಲ್ಲಿ ಏನ್ ಬರ್ತದೆ, 9,999 ಅಂದ್ರೆ ಏನ್ ಬರ್ತದೆ ಅನ್ನೋದು
ಇದು ನಿಮಗೆ ಸ್ಟಾರ್ಟಿಂಗ್ ಈಗ ಯಾಕಂದ್ರೆ ಇದು ಪ್ಯಾಕೆಟ್ ನಾವು ಒಂದು ಕಂಪ್ಲೀಟ್ ಕಳಿಸ್ತಾ ಇದೀವಿ ಇವತ್ತು, ಅದನ್ನ ನಿಮ್ಗೆ ಡೈರೆಕ್ಟ್ ನಿಮ್ ಮುಂದೆನೆ ಓಪನ್ ಮಾಡಿ ತೋರಿಸ್ತಾ ಇದೀನಿ. ಅಂದ್ರೆ 9999 ಒಳಗೆ ಏನೇನ್ ವೆರೈಟಿ ಬರ್ತದೆ ಅದು ನಿಮ್ಗೆ ಸ್ಟಾರ್ಟಿಂಗ್ ಇಂದ ತೋರಿಸ್ತೀನಿ. ಅದ್ರ ಪ್ರಕಾರ ನಮ್ ಕಡೆ ಒಂದ್ ಲೀಸ್ಟ್ ಇರ್ತದೆ, ಆ ಲೀಸ್ಟ್ ನಿಮ್ಗೆ ಕೊಡ್ತೀನಿ. ಈ ತರ ಲೀಸ್ಟ್ ಇರ್ತದೆ, ಇದ್ರೊಳಗೆ ಹೆಂಗಿರ್ತದಂದ್ರೆ ವೆರೈಟಿ ಹೆಸರು, ಅದಕ್ಕೆ ನಿಮಗೇನ್ ರೇಟ್ ಬಿದ್ದಿದೆ. 79 ರೂಪಾಯಿ ಒಂದ್ ಟಾಪ್ ಇನ್ ಸ್ಟಾರ್ಟಿಂಗ್ ರೇಟ್ ನಮ್ದು, ಅದನ್ನ 150 ರೂಪಾಯಿಗೆ ಮಾರಬಹುದು. 4 ಪೀಸ್ ಕಳಿಸ್ತೀವಿ, 316 ರೂಪಾಯಿ ಆಯ್ತು, 600 ರೂಪಾಯಿ ನಿಮಗೆ 4 ಪೀಸ್ ಮಾರಿದ್ರೆ ಸಿಗ್ತದೆ. ಸೊ ನೀವೇನ್ ರೇಟಿಗೆ ನಾವ್ ರೇಟಿಗೆ ಕೊಟ್ಟಿವಿ ಏನ್ ರೇಟಿಗೆ ಮಾರಬಹುದು ಅಂದ್ರೆ ಆ ಲೇಡಿಗೆ ಹೆದರಿಕೆ ಇರಬಾರ್ದು. ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದಾರೆ, ನಮ್ಮ ಮೇಲೆ ವಿಶ್ವಾಸ ಇಟ್ಟಾರಂದ್ರೆ ಅವ್ರಿಗೆ ಎಲ್ಲಾ ತರದ ಬಿಸ್ನೆಸ್ ನಡೆಸ್ಲಿಕ್ಕೆ ಎಲ್ಲಾ ಧೈರ್ಯನು, ಪ್ರತಿಯೊಂದು ನಾಲೆಜನು ಅವ್ರು ಕೊಡ್ತೀವಿ. ಏನು ನಾಲೆಜ್ ಇಲ್ದವ್ರು ಸಹಿತ ನಮ್ಮ ಹತ್ರ ಪ್ರತಿಯೊಂದು ಎಲ್ಲಾ ವಿಷಯನ್ನು ಅವ್ರಿಗೆ ನೆಕ್ ಟು ನೆಕ್ ಕರೆಕ್ಟ್ ಆಗಿ ಹೇಳ್ತೀವಿ. ಬಹಳಷ್ಟು ಜನರು ಕೇಳ್ತಿದ್ರು ಸರ್ ನನಗ ಯಾವ ತರ ಮಾಡ್ಬೇಕು ಇವತ್ತು, ನಿಜ ನನಗ್ ಬಹಳ ಖುಷಿ ಆಗತೈತಿ. ಯಾಕಂದ್ರೆ ನಿಮ್ಗೆ ಇದ್ರೊಳಗೆ ಏನಾಗ್ತದ್ರಿ, ಲೇಡೀಸ್ ಒಂದು ವಿಶ್ವಾಸ ಮನೆ ಒಳಗೂ ಸ್ವಲ್ಪ ಯಾರಾದ್ರು ಮನೆಯವ್ರಿಗೂ ಮಾತಾಡಿ ಒಂದ್ ಧೈರ್ಯದಿಂದ 10,000 ಕೊಡ್ತಾ ಇದಾರೆ ಅಂದ್ರೆ 10,000 ರೂಪಾಯಿ ನಮ್ ಜವಾಬ್ದಾರಿ ಇರ್ಬೇಕು. ಆ ಜವಾಬ್ದಾರಿ ನಮ್ಗೆ, ಆ ಜವಾಬ್ದಾರಿ ನಿಭಾಯಿಸಿ ನಮ್ಮ ಅಕ್ಕಂಗಿಯರು, ಕರ್ನಾಟಕದ ಎಲ್ಲಾ ಹೆಣ್ಮಕ್ಳು ನಮ್ಮ ಅಕ್ಕಂಗಿಯರಿದಾರಲ್ಲ, ಎಲ್ಲಾರು ಒಂದು ಏನಾದ್ರೂ ಆ ಸೀರಿಯಲ್ ಈ ಸೀರಿಯಲ್ ನೋಡ್ಕೊಂಡು ಕೂತು ಟೈಮ್ ಪಾಸ್ ಮಾಡೋಕ್ಕಿಂತ ದಯವಿಟ್ಟು ಏನಾದ್ರೂ ಮನೆಗೆ ಆಸರ ಆಗ್ರಿ, ಒಂದ್ 10-20,000 ರೂಪಾಯಿ ತಿಂಗಳಾಗಿ ಉಳಿಸ್ರಿ. ನಿಮ್ದು ಖರ್ಚಿರ್ತವೆ, ಮಕ್ಕಳು ಖರ್ಚಿರ್ತದೆ, ಏನೋ ಎಜುಕೇಶನ್ ಇನ್ನು ಹೈಯರ್ ಎಜುಕೇಶನ್ ಮಕ್ಕಳ ಹೈಯರ್ ಎಜುಕೇಶನ್ ಕೆಲವೊಮ್ಮೆ ಮಾಡಿಸ್ಲಿಕ್ಕೆ ಆಗ್ತಿರಂಗಿಲ್ಲ. ಏನೋ ಒಂದ್ ಜೊತೆಗೆ ಒಂದ್ 10-20,000 ರೂಪಾಯಿ ನಂದು ಇದೆ ಅಪ್ಪ ಅಂತ ಮನೆಯವ್ರು ಹೇಳಿದ್ರೆ, ಮನೆಯವ್ರದ್ದು ಮತ್ತೊಂದಿಷ್ಟು 56 ಇಂಚ್ ಸೀನಾ ಅಂತಾರಲ್ಲ ಆತರ ಆಗ್ತದೆ, ಧೈರ್ಯ ಬರ್ತದ ಅವ್ರಿಗೆ. ಅವರು ಅವ್ರ ಮನೆಯವ್ರ ಕಡೆಯಿಂದ ರಿಸ್ಕ್ ತಗೊಂಡ್ 10,000 ಕೊಟ್ಟಾರಂದ್ರೆ ಪೂರ್ತಿ ವಿಶ್ವಾಸದಿಂದ ನಿಮ್ಗೆ ಮೆಟೀರಿಯಲ್ ಕಳಿಸ್ತೀವಿ. ಇದು 79 ರುಪೀಸ್ ಕುರ್ತಿ, ಈ ತರ ನಮ್ಗೆ 4 ಡಿಸೈನ್ ಬರ್ತದೆ. ಇದು ಫಸ್ಟ್ ಬರೋದು ಮೈಕ್ರೋದಲ್ಲಿ 79 ರುಪೀಸ್ ಕುರ್ತಿ ಕೊಡ್ತೀವಿ. ಇದು ಸಿಲ್ಕ್ ಅಲ್ಲಿ ಬರ್ತದೆ, ಇದು 130-140 ರುಪೀಸ್. ಇದು ಅಂಬ್ರೆಲಾ ಬರ್ತದೆ, ನಿಮ್ಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತೋರಿಸ್ತೀನಿ. ಇದು ಫ್ಲಕ್ಸ್ ಕಾಟನ್ ಅಲ್ಲಿ ಸಿಲ್ವರ್ ಜರಿ, ಮಾರ್ಕೆಟ್ ಅಲ್ಲಿ ನಿಮಗೆ ಇದ್ರ ರೇಟ್ 180 ರೂಪಾಯಿ, 170 ರೂಪಾಯಿ, 160 ರೂಪಾಯಿ ಇದ್ರೆ ನಮ್ದು 130 ರೂಪಾಯಿ ರೇಟ್. 10-20 ರೂಪಾಯಿ ಅಂತೂ ಕಡಿಮೆ ಇದೆ ಇರ್ತದೆ. ಇದು ಅಮೆರಿಕನ್ ಕ್ರೇಪ್ ಅಲ್ಲಿ ಬರ್ತದೆ, XL ಡಬಲ್ XL ಬರ್ತದೆ. ಇದು ನಿಮಗೆ ಕುರ್ತಿ ಎಂಬ್ರಾಯ್ಡ್ರಿ ಬರ್ತದೆ, ಎಂಬ್ರಾಯ್ಡ್ರಿ ಅಲ್ಲಿ ಕೊಡ್ತೀವಿ. ಸೀಕ್ವೆನ್ಸ್ ಕುರ್ತಿ, ಈ ಸೀಕ್ವೆನ್ಸ್ ಕುರ್ತಿ ಹೆಂಗಿರ್ತದೆ ಅಂದ್ರೆ ಇದ್ರದ್ದು ಒಂದು ಸ್ಯಾಂಪಲ್ ತೋರಿಸ್ಕೊಡ್ತೀನಿ. ಒಂದು ಕುರ್ತಿ ಇರ್ತದೆ, ಎಲ್ಲಾ ವೆರೈಟಿ ತೋರಿಸ್ಕೊತ್ ಕೊಡೋಕ್ಕಿಂತ ಎಲ್ಲಾ ವೆರೈಟಿ ನಿಮ್ಗೆ ಒಂದು ಸ್ಯಾಂಪಲ್ ತೋರಿಸ್ತೀನಿ. ಸೀಕ್ವೆನ್ಸ್ ಕುರ್ತಿ ಈ ತರ ಸೀಕ್ವೆನ್ಸ್ ಕುರ್ತಿನೂ ನಾವು ನಿಮ್ಗೆ ಈ ಒಂದು ಪ್ಯಾಕೆಟ್ ಅಲ್ಲಿ ಬರ್ತದೆ. ಈ ಪ್ಯಾಕೆಟ್ ಅಲ್ಲಿ ಈ ಸೀಕ್ವೆನ್ಸ್ ಕುರ್ತಿನೂ ನಿಮ್ಗೆ ಇದ್ರ ಜೊತೆ ಕಲರ್ಸ್ ಎಲ್ಲ ಚೇಂಜ್ ಇರ್ತಾವ, ಎಲ್ಲಾ ಕಲರ್ಸ್ ಚೇಂಜ್ ಇರ್ತಾವ್ರಿ. ಪ್ಯಾಕ್ ಒಳಗೆ ಡಿಸೈನ್, ಒಂದು ಡಿಸೈನ್ ಅಲ್ಲಿ 4 ಕಲರ್, ಒಂದು ಡಿಸೈನ್ ಇರ್ತದೆ, ಒಂದ್ 4 ಕಲರ್ ಇರ್ತದೆ. ಈ ತರ ಬರ್ತದೆ, 2 ನೈಟಿ ವೆರೈಟಿ ಬರ್ತದೆ, ಒಂದ್ ಕಾಟನ್ ಬರ್ತದೆ, ಒಂದ್ ಕ್ರಶ್ ಬರ್ತದೆ ವೆರೈಟಿಯಲ್ಲಿ. ಇದ್ರಲ್ಲಿ ನಿಮ್ಗೆ ಪ್ಲಾಜೋ ಬರ್ತದೆ, ಪ್ರಿಂಟ್ ಬರ್ತದೆ, ಪ್ರಿಂಟ್ ಪ್ಲೇನ್ ಪ್ಲಾಜೋ ಬರ್ತದೆ. ಇದ್ರ ನೋಡಿ, ಇದು ಶೈನರ್ ಲೆಗಿನ್ಸ್, ಒಂದ್ ಕಟ್ ಶೈನರ್ ಲೆಗಿನ್ಸ್ ಬರ್ತದೆ. ಇದು ಪ್ರಿಂಟ್ ಮತ್ತು ಪ್ಲೇನ್ ಪ್ಲಾಜೋ. ಪ್ಲಾಜೋ ಸ್ಪೆಷಾಲಿಟಿ ಏನ್ ಗೊತ್ತಂದ್ರೆ, ಮಾರ್ಕೆಟ್ ಅಲ್ಲಿ ನಿಮಗೆ ಪ್ಲಾಜೋ ಸಿಗೋದು ಬರೀ ಇಲಾಸ್ಟಿಕ್, ನಮ್ದು ಇಲಾಸ್ಟಿಕ್ ನಾಡ ಮತ್ತೆ ಪ್ಯಾಕೆಟ್, ಎಲ್ಲದಕ್ಕೂ ಪ್ಯಾಕೆಟ್ ಇರ್ತದೆ. ನೀವು ಯಾವ್ದೇ ಒಂದು ಐಟಮ್ ನೋಡಿ ಎಲ್ಲದಕ್ಕೂ ನಿಮಗೆ ಪ್ಯಾಕೆಟ್ ಸಿಗ್ತದೆ, ಒಂದ್ ಪ್ಯಾಕೆಟ್ ಇದ್ದೇ ಇರ್ತದೆ. ಪ್ಯಾಕೆಟ್ ನಾಡ ಮತ್ತೆ ಇಲಾಸ್ಟಿಕ್, ಈ ತರದ ನಮ್ದು ಸ್ಪೆಷಾಲಿಟಿ. ಫ್ರೆಂಡ್ಸ್ ನೋಡಬಹುದು ನೀವು, ಇಲ್ಲಿ ಪ್ಯಾಕೆಟ್ಸ್ ಕೂಡ ಇದಾವು ಸ್ಪೆಷಲ್ ಅಂತ ಹೇಳಕತ್ತಾರ. ಇಲ್ಲಿ ಮತ್ತ ನಿಮ್ಗ ವೆರೈಟಿ, ಒಂದು ಪ್ಯಾಕ್ ಒಳಗ ಎಷ್ಟು ಬರ್ತಾವ ಅನ್ನೋದನ್ನ, ವೆರೈಟಿ ಎಷ್ಟು ಬರ್ತಾವ ಅನ್ನೋದನ್ನ ತೋರಿಸ್ತಾ ಇದಾರ. ನೋಡಬಹುದು 69 ರೂಪಾಯಿ ನೋಡಿ, 69 ರೂಪಾಯಿ ಅಲ್ಲಿ ಈ ತರ ಪ್ಲಾಜೋ, ಇಷ್ಟು ನಿಮ್ಗೆ ಘೇರ್ ಕೊಟ್ಟು ಪ್ಲಾಜೋ ಯಾರು ಕೊಡ್ತಿದ್ರೆ ನನಗೆ ಹೇಳಿ, ಇಷ್ಟು ಘೇರ್ ಪ್ಲಾಜೋ 69 ರೂಪಾಯಿ ಒಳಗೆ ನಿಮ್ಗೆ ಇಷ್ಟು ಘೇರ್ ಇರೋ ಪ್ಲಾಜೋ ಕೊಡ್ತೀವಿ. ಇದು ಡೈಲಿ ವೇರ್ ಗೆ ಇರ್ತದೆ, ಇದು ಕ್ರೇಪ್ ಬಟ್ಟೆ ಬರ್ತದೆ. ಈಗಂತೂ ಸದ್ಯಕ್ಕೆ ಥಂಡಿ ಸೀಸನ್ ಗೆ ಬಹಳ ಒಳ್ಳೇದಿದು. 69 ರುಪೀಸ್ ಪ್ಲಾಜೋ ಇದೆ, 110 ರೂಪಾಯಿ ಪ್ಲೇನ್ ಪ್ಲಾಜೋ ಇದೆ ವಿತ್ ಪ್ಯಾಕೆಟ್ ನಾಡ ಮತ್ತೆ ಇಲಾಸ್ಟಿಕ್. ಇದ್ರೊಳಗೆ ಬರ್ತದೆ 115 ರೂಪಾಯಿ ನಿಮಗೆ ವಿತ್ ನಾಡ ಮತ್ತೆ ಪ್ಯಾಕೆಟ್ ಇರ್ತದೆ. 17 ಕೆಜಿ ರಿಯಾನ್ ಒಳಗ್ ಬರ್ತದೆ, ಒಳ್ಳೆ ಕ್ವಾಲಿಟಿ ಬರ್ತದೆ. 69 ರೂಪಾಯಿ ಹಿಂಗ್ ಪ್ಯಾಕೆಟ್ ಇರ್ತದೆ. ಪ್ಲಾಜೋದ್ ಬೇಕಂದ್ರೆ ಪ್ಲಾಜೋ ಪ್ಯಾಕೆಟಿಂಗ್ ತೋರಿಸಿದೀನಿ. ಲೆಗಿನ್ಸ್ ಬರ್ತದೆ ನಿಮ್ಗೆ, ಇದ್ರ ಜೊತೆಗೆ ಲೆಗಿನ್ಸ್ ಬರ್ತದೆ. ಅಂದ್ರೆ ಒಂದು ಮಹಿಳೆ ಸ್ಟಾರ್ಟ್ ಮಾಡ್ಲಿಕ್ಕೆ, ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ಲಿಕ್ಕೆ, ಬಿಸ್ನೆಸ್ ಇಮಿಡಿಯೇಟ್ ಸ್ಟಾರ್ಟ್ ಆಗ್ಬೇಕು ಅವ್ರದ್ದು. ನನ್ ಕಡೆ ಅದಿಲ್ಲ ಇದಿಲ್ಲ ಅಂತ ಕಸ್ಟಮರ್ ಎದ್ದು ಹೋಗ್ಬಾರ್ದು. ಆದ್ರೆ ಒಂದೊಂದೇ ಪ್ಯಾಕೆಟ್ ಇರ್ತದ ಮಾತ್ರ ಕರೆಕ್ಟ್, 10,000 ರೂಪಾಯಿ ಒಳಗೆ. ಯಾಕಂದ್ರೆ ನಿಮ್ಗೆ ಒಂದೊಂದೇ ಪ್ಯಾಕೆಟ್ ಸಿಗೋದು. ಇದ್ರೊಳಗೆ ಯಾಕೆ ಹಂಗ್ ಕೊಡ್ತಾ ಇದೀನಿ ಅಂದ್ರೆ, ಕಸ್ಟಮರ್ ಇದ್ರಲ್ಲಿ ಯಾವ್ದು ಕೈ ಹಸ್ತಾರ ನಿಮ್ದು, ಇದ್ರಲ್ಲಿ 2 ಪೀಸ್ ಹೋಯ್ತು ಅಂತ ಇಟ್ಕೊಳ್ಳಿ, ತಿಳ್ಕೊಂಡ್ಬಿಡ್ಬೇಕು ನೀವು ಇದು ಫಾಸ್ಟ್ ಹೋಗ್ತದೆ ಅಂತ. ಅವಾಗ ನೀವು ಇದನ್ನ 12 ಪೀಸ್ ಆದ್ರೂ ಮಾಡ್ರಿ, 20 ಪೀಸ್ ಆದ್ರೂ ಮಾಡ್ರಿ, 50 ಪೀಸ್ ಮಾಡಿದ್ರೆ ನಾನು ನಿಮ್ಗೆ ಕಳಿಸ್ತೀನಿ. ಮತ್ ನೆಕ್ಸ್ಟ್ ಆರ್ಡರ್ ನಾವು ಮಾಡ್ಬೋದು, ಕಂಟಿನ್ಯೂ ನಿಮ್ಗೆ ಎನರ್ಜಿ ಬರ್ತದೆ, ನಿಮಗೆ ಖುಷಿ ಆಗ್ತದೆ, ಮೆಟೀರಿಯಲ್ ಇದ್ರಲ್ಲಿ ಹೋಗ್ತಾ ಇದೆಯಪ್ಪ, ನಾಲೆಜ್ ಬರ್ತದೆ. ಇದಕ್ಕೇನಂತಾರೆ ಅಂಬ್ರೆಲಾ, ಇದು ಅಂಬ್ರೆಲಾ ಅಂದ್ರೆ ನಿಮ್ಗೆ ತೋರಿಸ್ತೇನೆ. ಅಂಬ್ರೆಲಾ ಒಂದು ನಿಮ್ಗೆ ಈ ಪ್ಯಾಕೆಟ್ ಏನಿದೆಯಪ್ಪ, ಇದು ಅಂಬ್ರೆಲಾ ಟಾಪ್ ಅಂದ್ರೆ ಮಾರ್ಕೆಟ್ ಒಳಗೂ ಅಂಬ್ರೆಲಾ ನಿಮಗೆ ಸಿಗ್ತದೆ.
ಈ ಅಂಬ್ರೆಲಾ ನೀವ್ ಯಾವತ್ತರ ನೋಡಿರ 50 inch ಇಷ್ಟು ದೊಡ್ಡ ಅಂಬ್ರೆಲಾ ನೀವು ನೋಡಿರ. ಇದ್ರ ಗೇರ್ ನೋಡಿ, ಗೇರ್ ನೋಡಿ, ಅಂಬ್ರೆಲಾದ ಗೇರ್ ಇಷ್ಟು ಗೇರ್ ಅಲ್ಲಿ ನಿಮ್ಗೆ ಒಂದು ನಿಮ್ಗೆ ಸಿಗ್ತದೆ. 50 inch ಇದ್ರದ್ದು ಲೆಂತ್ ಇರ್ತದೆ, ಲೆಗಿನ್ಸ್ ದುಪ್ಪಟ್ಟ ಇದು ನೋಡಿ. ಇದು 50 inch ಲಾಂಗ್ ಟಾಪ್, ಫುಲ್ ಗೇರ್ ಇರ್ತದೆ. ಗೇರ್ ನೋಡಿ, ಇಷ್ಟು ಗೇರ್ ಇರೋ ಅಂತ ನಿಮ್ಗೆ ಅಂಬ್ರೆಲಾ ಸಿಗ್ತದೆ. ಏನೇ ಇದ್ರು ನಮ್ದು ಸ್ಪೆಷಲ್ ಇರ್ತದೆ. ಈಗ ನೀವು ಪ್ಲಾಜೋ ಅಲ್ಲಿ ನೋಡಿದ್ರಿ, 95 rupees, 120 rupees. ಬಿ ಎಸ್ ವೈ ಬಿನಾ ಅಸ್ತರ್ಕ ಜಾರ್ಜೆಟ್ ಅಂತಾರೆ ಇದಕ್ಕೆ. ಬಿನಾ ಅಸ್ತರ್ಕ ಅಂದ್ರೆ ದಪ್ಪ ಇರ್ತದೆ ಬಟ್ಟೆ, ಒಳ್ಳೆ ಕ್ವಾಲಿಟಿ ಇರ್ತದೆ ಇದರಲ್ಲಿ. ಇದು ನೋಡಿ, ಇದರಲ್ಲಿ ಬರ್ತದೆ ಅಮೆರಿಕನ್ ಕ್ರೇಪ್, 120 rupees ಕ್ವಾಲಿಟಿ, ನಂಬರ್ ಒನ್ ಕ್ವಾಲಿಟಿ. ಸಾರಿ, ಬಿ ಎಸ್ ವೈ ಇದು, ಬಿ ಎಸ್ ವೈ ಇದು ಅಮೆರಿಕನ್ ಇದು 89 ಅಲ್ಲಿ ಬರ್ತದೆ. ಬಿ ಎಸ್ ವೈ, ಬಿ ಎಸ್ ವೈ ಅಲ್ಲಿ ಎರಡು ವೆರೈಟಿ, ಒಂದು ರಿಯಾನ್ ಹಾಕಿನಿ, ಒಂದು ಬಿ ಎಸ್ ವೈ ಹಾಕಿನಿ. ಇದು ನಿಮಗೆ ಸೆಮಿ ಕಾಟನ್, ಸ್ಟಾರ್ಟ್ ಆಗೋದು ಕಾಟನ್ ಇಂದ ಸೆಮಿ ಕಾಟನ್, ನಿಮ್ಗೆ ಓನ್ಲಿ 95 rupees ಅಲ್ಲಿ, 95 rupees ಅಲ್ಲಿ ಕೊಡ್ತೀವಿ. ಇದು ಬರ್ತದೆ ಎಂಬ್ರಾಯ್ಡರಿ ಕುರ್ತಿ ಬರ್ತದೆ, ಸೀಕ್ವೆನ್ಸ್ ಕುರ್ತಿ ಅಂತೂ ತೋರಿಸಿದೀನಿ, ಫ್ಲಕ್ಸ್ ಕಾಟನ್ ಬರ್ತದೆ. ಇದು ನಿಮ್ಗೆ 150 rupees ಇದು ಎಂಬ್ರಾಯ್ಡರಿ ಕುರ್ತಿ ಇರ್ತದೆ. ಹೆವಿ ಕ್ವಾಲಿಟಿ ರಿಯಾನು, 17 kg ಹೆವಿ ಕ್ವಾಲಿಟಿ ರಿಯಾನು, ಬೆಸ್ಟ್ ಕ್ವಾಲಿಟಿ ಇರ್ತದೆ. ಸ್ಲಬ್ ಕಾಟನ್ ಅಲ್ಲೂ ಬರ್ತದೆ, ಸ್ಲಬ್ ರಿಯಾನ್ ಅಲ್ಲೂ ಬರ್ತದೆ. ಇದ್ರೊಳಗೆ ನಿಮ್ಗೆ ಬಟ್ಟೆ ಸೇಮ್ ಇರ್ತದೆ, ಉಲ್ಟಾ ನಿಮ್ಗೆ ಒಳ್ಳೆ ಕ್ವಾಲಿಟಿನೇ ಬಟ್ಟೆ ಬಂದು 150 rupees ಒಳಗೆ ಎಂಬ್ರಾಯ್ಡರಿ. ಸೀಕ್ವೆನ್ಸ್ ಬೇಕಂದ್ರೆ 160 ವೆರೈಟಿ ಬರ್ತದೆ. ಸಿಲ್ಕ್ ಇದೆ ಮಾರ್ಕೆಟ್ ಅಲ್ಲಿ, ನಿಮಗೆ ಈ ತರ ಸಿಲ್ಕ್ ಕ್ಲಾತ್ ಇಡೀ ಕರ್ನಾಟಕದಲ್ಲಿ ನೀವು ಹೆಚ್ಚು ಕಡಿಮೆ ಈ ತರದ ಕಾಂಪಿಟೇಟರ್ ಈ ಪ್ರಾಡಕ್ಟ್ ನನ್ನ ಜೊತೆ ಕಾಂಪಿಟೇಟರ್ ಯಾರಿಲ್ಲ ನೋಡು. ಸಿಲ್ಕ್ ಟಾಪ್, ನಮ್ ಸ್ಪೆಷಾಲಿಟಿ ಏನು ಅಂದ್ರೆ ಪ್ರತಿಯೊಂದಕ್ಕೂ ಈ ನೋಡ್ತಾ ಇದ್ರೆ ಶೇಪ್ ಇರ್ತದೆ. 79 rupees ಟಾಪ್ ಬಿಚ್ಚಿನ ತೋರಿಸಂದ್ರು ತೋರಿಸ್ತೀನಿ, ಇದಕ್ಕೂ ಶೇಪ್ ಇರ್ತದೆ. ಜನ ಮೆಟೀರಿಯಲ್ ಹಿಂಗ್ ಸ್ಟ್ರೇಟ್ ಕಟ್ ತಗೊಂಡು ಬೇಸತ್ ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ 20-30 rupees ಮತ್ತೆ ರಿಪೇರಿ ಮಾಡಿಸ್ಬೇಕು, ಅದಕ್ಕೆಲ್ಲ ಶೇಪ್ ಮಾಡಿಸ್ಬೇಕು. ಶೇಪ್ ಮಾಡಿಸ್ಲಿಕ್ಕೆ ಯಾರು ಬೇಕಂದ್ ಇಮಿಡಿಯೇಟ್ ಓಕೆ ಅನ್ನಂಗಿಲ್ಲ, ಇವತ್ತು ಕೊಟ್ರೆ 4 days ಬಿಟ್ಟು ಕೊಡೋದು ಮಾಡೋದು ಮಾಡ್ತಾರೆ. ಅದಕ್ಕಿಂತ ಇಲ್ಲಿ ನಮ್ದು ಶೇಪ್ ಇರೋದೇ ಕೊಡ್ತೀನಿ. ಓನ್ಲಿ 130 rupees ಇದರಲ್ಲಿ. ಎಕ್ಸೆಲ್ ಎಲ್ಲ ಏನ್ ತೋರಿಸ್ತಾ ಇದೀನಿ, ಎಕ್ಸೆಲ್ ಅಲ್ಲಿ ತೋರಿಸ್ತಾ ಇದೀನಿ. 130 ಒಳಗೆ ಬರ್ತದೆ. ಇದ್ರೊಳಗೆ ಫುಲ್ ನೆಕ್ ಬರ್ತದೆ, ಈ ತರ ಇಲ್ಲ, ಪೂರ್ತಿ ಸೀಕ್ವೆನ್ಸ್ ನೆಕ್ ಬರ್ತದೆ. ಅದಕ್ಕೆ ನಿಮಗೆ 160 rupees ಬರ್ತದೆ. ವೆರೈಟಿ ಬಹಳ ಇದಾವೆ ಇದರಲ್ಲಿ. ತೋರಿಸ್ತಾ ಇರೋದು ನಾನು ಓನ್ಲಿ 25%, ಇನ್ನು 75% 25,000 ಒಳಗೆ ಎಲ್ಲ ಬರ್ತದೆ. ನೀವು ನನ್ ಕಮ್ಯುನಿಕೇಶನ್ ಮಾಡಿದ್ರೆ, ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ಅದಕ್ಕೆ ಅದ್ರೊಳಗೆ ಏನ್ ಬರ್ತದೆ, 15,000 ಅಂದ್ರೆ ಡಿಸೆಂಟ್ ಆಗಿ ಬಿಸ್ನೆಸ್ ಫಾಸ್ಟ್ ಆಗಿ ಸ್ಟಾರ್ಟ್ ಆಗ್ಬೇಕು. ಎಲ್ಲಾ ವೆರೈಟಿನು ಯಾವ ಕಸ್ಟಮರ್ ಬಂದ್ರು ಇಲ್ಲ ಅಂದಿರಬಾರ್ದು ಅಂದ್ರೆ 25,000 rupees ನೀವು ತಗೋರಿ ಅಂದ್ರೆ 24,999 ಪ್ಯಾಕ್ ಇದೆ. ಇಲ್ಲ 14,499 ಇದೆ ಆ ಪ್ಯಾಕ್ ಅಲ್ಲಿ, ನಿಮಗೆ 15,000 rupees ಬರ್ತದೆ. ಈಗ ನಾನು ನಿಮ್ಗೆ ತೋರಿಸ್ತಾ ಇರೋದು 9,999. 10,000 rupees ಒಳಗೆ ನಿಮ್ಗೆ ಕುರ್ತಿ ಎಷ್ಟು ವೆರೈಟಿ ಬಂತು ನೋಡಿ, 1, 2, 3, 4, 5, 6, 7 ಕುರ್ತಿ ವೆರೈಟಿ ಬಂತು. 1 ಅಂಬ್ರೆಲಾ ಬಂತು, 2 ನಿಮ್ಗೆ ನೈಟಿ ವೆರೈಟಿ ಬಂತು, 2 ಲೋವರ್ಸ್ ಬಂತು, ಲೋವರ್ಸ್ ಒಳಗೆ ಶೈನರ್ ಲೆಗಿನ್ಸ್ ಬಂತು, ಮತ್ತೆ ನಿಮ್ಗೆ ಕಾಟನ್ ಲೆಗಿನ್ಸ್ ಬಂತು, ಮತ್ತೆ ಪ್ಲಾಜೋ ಬಂತು. ಪ್ಲಾಜೋದಲ್ಲಿ ನಾರ್ಮಲ್ ಪ್ಲಾಜೋ ಬಂತು, ಜೊತೆಗೆ ನಿಮ್ಗೆ ಈ ವೆರೈಟಿನೂ ಬಂತು. ಲೋವರ್ಸ್ ಒಳಗೆ ನೋಡಿ, 1, 2, 3, 4 ವೆರೈಟಿ, 4-6 ವೆರೈಟಿ ಟಾಪ್ ಅಲ್ಲಿ. ಅಂಬ್ರೆಲಾದಲ್ಲಿ 1, ಮತ್ತೆ ನೈಟಿಯಲ್ಲಿ 2. ಇದು ಡೆಡ್ಲಿ ನೀಡೆಡ್ ಲೇಡೀಸ್ ಗೆ ಕಂಪಲ್ಸರಿ, ಇದು ಬೇಕೇ ಬೇಕು ಡೈಲಿ ವೇರ್ ಗೆ, ಡೈಲಿ ಯೂಸ್ ಆಗುವಂತ ಲೇಡಿಗೆ. ಬೆಳಿಗ್ಗೆ ಎದ್ದ ತಕ್ಷಣ ಇದು, ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಲೇಡಿಗೆ ಬೇಕಾಗಿರುವಂತ ಐಟಮ್ಗಳು. ಇದ್ರೊಳಗೆ ಲಂಗಾನು ಆಡ್ ಆಗ್ತದೆ, ಲಂಗಾನು ಪ್ಯಾಕೆಟ್ ಇದೆ. ಕೆಲವೊಬ್ರಿಗೆ ಲಂಗ ಬೇಕು, ಇದ್ರಲ್ಲಿ ಯಾವ್ದಾರ ಒಂದ್ ಲೋವರ್ ತೆಗೆದು ಲಂಗ ಹಾಕಂದ್ರೆ ಲಂಗಾನು ಹಾಕ್ತಿವಿ, ಸಾರಿ ಪ್ಯಾಕೆಟ್ ನಾವು ಹಾಕ್ಕೊಡ್ತೀವಿ. ಆ ತರದ ಪ್ಯಾಕೆಟ್ ಒಳಗೆ ಇಲ್ರಿ, ನಂಗೆ ಲೋವರ್ಸ್ 3-4 ವೆರೈಟಿ, ಅದು ಒಂದ್ ವೆರೈಟಿ ತೆಗೆದು ಲಂಗ ಹಾಕ್ರಿ ಅಂದ್ರೆ ಅದ್ರೊಳಗೆ ಒಂದ್ 4-10 ಕಲರ್ ಲಂಗ ಹಾಕ್ತಿವಿ. ಈಗ ಸರ್ ನಿಮ್ಗೆ ಈಗ ಹೋಲ್ಸೇಲ್ ಆಯ್ತು ಸರ್, ಈಗ ಸಿಂಗಲ್ ಪೀಸ್ ನರು ಕೇಳ್ತಿರ್ತಾರ, ಆತರ ಏನಾದ್ರು ಸೌಲಭ್ಯ ಇತ್ತು? ಯೂಶುವಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ಸಿಂಗಲ್ ಪೀಸ್ ಇಂದ ಎಂಟರ್ಟೈನ್ಮೆಂಟ್ ಇರಂಗಿಲ್ಲ. ಬಂದ್ರು 2 pieces ನಮಗೆ, 1 cut ಅಲ್ಲಿ 2 pieces ತಗೋತಾರ ಅಂದ್ರೆ, ಒಂದು ಕಲರ್ ಅಲ್ಲಿ 2 pieces ತಗೋತಾರ ಅಂದ್ರೆ ನಾವು ಅವ್ರಿಗೆ ಅವಕಾಶ ಕೊಡ್ತೀವಿ. ಅಂದ್ರೆ ಈ 2 ಕೊಟ್ರೆ ಇನ್ನು 2 ಮಂದಿ ಬಂದಾಗ ಈ 2 ಕೊಡ್ತೀರಿ. ಇದ್ರಲ್ಲಿ ಒಂದ್ ಡಿಸೈನ್ ಅಲ್ಲಿ 4 colors ಇದೆ, 1 ತಗೊಂಡ್ರೆ ನಡೆಯಂಗಿಲ್ಲ, 2 ತಗೋಬೇಕು. ಇದು ಲೋಕಲ್ ಯಾರು ಬರ್ತಾರೆ ಎಲ್ಲಿಂದ ಬಂದ್ರು 2 pieces ಒಂದ್ ಡಿಸೈನ್ ಅಲ್ಲಿ ತಗೊಂಡ್ರೆ, ಒಂದ್ ಡಿಸೈನ್ ಅಲ್ಲಿ 4 colors ಇರ್ತದೆ, ಅದ್ರಲ್ಲಿ 2 pieces ತಗೊಂಡ್ರೆ ನಾವು ಕೊಡ್ತೀವಿ. ಯಾಕಂತಂದ್ರ ಬಹಳಷ್ಟು ಜನರು ಈಗ ನಾನು ಈಗ ವಿಡಿಯೋ ಅಪ್ಲೋಡ್ ಮಾಡಿದಾಗ ಕೇಳ್ತಾರ, ಕಮೆಂಟ್ ಬಂದ ಬರ್ತಾವ, ಮೇಡಮ್ ರ ನೀವೆಲ್ಲ ಹೋಲ್ಸೇಲ್ ಮಾಡ್ತೀರಿ, ನನ್ಗೆ ಸಿಂಗಲ್ ಪೀಸ್ ಬೇಕು ಅಂತ ಅಂತವ್ರು ಇರ್ತಾರಲ್ಲ. ಒಂದು ಡಿಸೈನ್ ಅಲ್ಲಿ 2, ಈಗ ಅಂಬ್ರೆಲಾ 2 ತಗೋಬಹುದು. ಈ ಎಂಬ್ರಾಯ್ಡರಿ ಅಲ್ಲಿ 4 cut ಇದೆ, ಇದರಲ್ಲಿ ನೀವು 2 ತಗೋಬಹುದು. ಇದರಲ್ಲಿ 4 pieces ಇದೆ, 2 ತಗೋಬಹುದು. ಯಾವ್ದೇ ಈಗ ನೈಟಿ ಒಳಗೆ 4 ಇದೆ, 2 ಎಲ್ಲ 2 ಪೀಸ್ ತಗೊಂಡ್ರೆ ನಾವು ಹೋಲ್ಸೇಲ್ ರೇಟ್ಗೆ ಕೊಡ್ತೀವಿ. ಹೋಲ್ಸೇಲ್ ರೇಟ್ ಅಂದ್ರೆ ಈಗ ನಿಮ್ಗೆ
ಕೊಡ್ರಿ 179 ರುಪೀಸ್ ಇದೆ, 89 ರುಪೀಸ್ ಸಿಗ್ಬಹುದು, 10 ರೂಪಾಯಿ ಹೆಚ್ಚು ಕಡಿಮೆ ಸಿಗ್ಬಹುದು ಅಷ್ಟೇ. ವಿನ ಇದು 150 ರೂಪಾಯಿ ಮಾರ್ತಾರಂತ 150 ಸಿಗಲ್ಲ, ಒಂದ್ 10 ರೂಪಾಯಿ, 8 ರೂಪಾಯಿ, 20 ರೂಪಾಯಿ ಅಷ್ಟೇ ಜಾಸ್ತಿ ಸಿಗ್ಬಹುದು, ಅದಕ್ಕಿಂತ ಹೆಚ್ಚಿಗೆ ಇಲ್ಲ. ನಿಮ್ಗೆ ಈ ತರದ ಕಾನ್ಸೆಪ್ಟ್ ಇದೆ ಲೇಡೀಸ್ ಗೆ ಡೆವಲಪ್ ಆಗ್ಲಿಕ್ಕೆ ಅಂತ, ಇದು ಒಂದು ಪಾಯಿಂಟ್ ಆಯ್ತು. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಅವರ ಧೈರ್ಯಕ್ಕೆ ಯಾವುದೇ ತರದವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರಂದ್ರೆ ಬ್ಯಾಂಕಿನ ಒಂದು ಅಕೌಂಟ್ ಓಪನ್ ಮಾಡಿ, ಮನೆಯೊಳಗ ಇದನ್ನ ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಒಂದು ರ್ಯಾಕ್ ತಗೊಳ್ರಿ, ರ್ಯಾಕ್ ಒಳಗೆ ಇದನ್ನ ಸರಿಯಾಗಿ ವ್ಯವಸ್ಥಿತವಾಗಿ ಇಡ್ರಿ, ದಿವಸ ಅದ್ರ ಜೋಳ ಜಾಡಿಸಿ ಭಕ್ತಿ ಭಾವದಿಂದ ಅದನ್ನ ನೀವು ಇಡಬೇಕು. ಮೊದ್ಲು ಏನಂತ ಬಟ್ಟೆ ಒಳಗೆ ಏನಪ್ಪಾ ಅಂತಂದ್ರ ಪಾಕೆಟ್ ಮೇಲೆ ಧೂಳು ಬಿದ್ದಿರಬಾರ್ದು, ಸರಿಯಾಗಿ ತೋರಿಸ್ಬೇಕು ಮತ್ತೆ ಮಡಿಸಿರ್ಬೇಕು. ಆ ಒಂದು ವ್ಯವಸ್ಥೆ, ಆ ವ್ಯವಸ್ಥೆ ಒಳಗೆ ಬೇಜಾರು ಮಾಡ್ಕೊಳ್ಳೇಬಾರ್ದು. ಅವಾಗ ನಿಮ್ಗೆ ಡೆಫಿನೆಟ್ಲಿ ಈ ಬಿಸ್ನೆಸ್ ಒಂದು ಸ್ಟೆಪ್ ಮುಂದೆ ಹೋಗಿರಿ, 10 ಸ್ಟೆಪ್ ದೇವ್ರ ಮುಂದೆ ಕರ್ಕೊಂಡು ಹೋಗ್ತಾನೆ. ಇದು ಮಾತ್ರ ಇದ್ರೊಳಗೆ ನಾವು ನೋಡಿರೋದು. ಯಾಕಂದ್ರೆ ಎಷ್ಟೋ ಈಗ 8 ವರ್ಷದೊಳಗೆ ಇಷ್ಟು ಹೆಣ್ಮಕ್ಳು ಮಾಡ್ತಾ ಇದಾರಲ್ಲ, ಎಷ್ಟೋ ಜನ ನಮ್ ಕಡೆ ಇದನ್ನ ತಗೊಂಡು ಮನೆಯೊಳಗೆ ಕುತ್ಕೊಂಡು ಅಂಗಡಿ ಮಾಡುವಂತ ಧೈರ್ಯ ಈಗ ತೋರಿಸ್ತಾ ಇದಾರೆ. ಎಷ್ಟೋ ಜನ ಹೇಳ್ತಾ ಇದಾರೆ ನಾವು ಅಂಗಡಿ ಮಾಡ್ತಾ ಇದೀವಿ ಅಂತ. ಈ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿ ನೀವು ಬಹಳ ದಿವಸ ಆಗಿಲ್ಲ, ನಾವು ಈ ಧೈರ್ಯದಿಂದ ಮಾಡ್ತಾ ಇದಾರೆ. ಜೊತೆಗೆ ನಿಮ್ಗೆ ಇದ್ರೊಳಗೆ ಬ್ಯಾಂಕ್ ದಿಂದ ಹೆಂಗೆಂಗ್ ಲೋನ್, MSME ಲೋನ್ ಇದೆ, ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಹಳಷ್ಟು ಈಗ ಲೋನ್ ಇನ್ ಫೆಸಿಲಿಟಿ ಇದೆ ಲೇಡೀಸ್ಗೆ. ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದಾರೆ ಅಂದ್ರೆ ಮಾಡಿ 3 ತಿಂಗಳು 6 ತಿಂಗಳೊಳಗೆ ನಿಮ್ಗೆ 75,000, 75,000, 1.5 ಲಕ್ಷ, 3 ಲಕ್ಷ, 6 ಲಕ್ಷ ಸ್ಲ್ಯಾಬ್ ಇದೆ. ನಿಮ್ ಬಿಸ್ನೆಸ್ ಅಲ್ಲಿ ನಿಮ್ ಮೆಟೀರಿಯಲ್ ನಿಮ್ ಕಡೆ ಏನ್ ಸ್ಟಾಕ್ ಇದೆ ಆ ಸ್ಟಾಕ್ ಮೇಲೆ ಲೋನ್ ಕೊಡ್ತಾರೆ MSME ಲೋನ್. ಅದನ್ನ ಹೆಂಗ್ ಲೋನ್ ತರಿಸ್ಕೊಡೋದು ಅದ್ರ ಬಗ್ಗೆನೂ ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಒಟ್ಟು 1 ವರ್ಷದೊಳಗೆ ಇಷ್ಟು ಧೈರ್ಯ ತಂದು ಕೊಡ್ತೀವಿ ಅಂದ್ರೆ ಅವ್ರಿಗೆ ಅಂಗಡಿ ಅಂತೂ ನಮ್ ಮನೆಯೊಳಗಂತೂ ಅಂಗಡಿ ಫಸ್ಟ್ ಕ್ಲಾಸ್ ನಡೀತಾ ಇದೆಯಪ್ಪ, ಒಂದ್ ಅಂಗಡಿನೇ ಮಾಡೋಣ ಅನ್ನುವಂತ ಧೈರ್ಯ ಅವ್ರಿಗೆ ತುಂಬುವಂತ ಪೂರ್ತಿ ನಾವು ಪ್ರಯತ್ನ ಮಾಡ್ತೀವಿ ಎಲ್ಲ ಇನ್ಫಾರ್ಮೇಶನ್. ಆದ್ರೆ 1 ವರ್ಷದವರೆಗೆ ನಮ್ ಜೊತೆಗೆ ನಮ್ದೇ ಬಟ್ಟೆ ತಗೋಬೇಕು, ನಮ್ದೇ ಡಿಸೈನ್ ತಗೋಬೇಕಂತಿಲ್ಲ. ಸೊ ನಮ್ ಜೊತೆಗೆ ಏನಾದ್ರು ಒಂದು ಕಮ್ಯುನಿಕೇಶನ್ ಮಾಡ್ತಿದ್ರೆ ಅವ್ರು ಕಮ್ಯುನಿಕೇಟ್ ಮಾಡಿ ನಮ್ಮ ಹತ್ರ ಡಿಟೇಲ್ ಕೇಳ್ಬಹುದು. ನಾವು ವಾಟ್ಸಪ್ ಅಲ್ಲಿ ಅವ್ರ ಕಮ್ಯುನಿಕೇಶನ್ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಹೆಂಗಿರ್ತಾವ ಅಂತಂದ್ರೆ ನಮ್ ಕಡೆ ಈಗ ವಿಡಿಯೋ ನಿಮ್ ಕಡೆಯಿಂದ ನಿಮ್ದೊಂದು ವಿಡಿಯೋ ಆತು, ವಿಡಿಯೋ ಆದ್ಮೇಲೆ ನಾವು ಮ್ಯಾನುಫ್ಯಾಕ್ಚರರ್ ಈಗ ಹೋಲ್ಸೇಲರ್ ಹೆಂಗಿರ್ತದೆ, ಒಂದು ಡಿಸೈನ್ ಅವ್ರ ಕಡೆ 1 ತಿಂಗಳು ಇಟ್ಕೋಬಹುದು, 2 ತಿಂಗಳನ್ನು ಇಟ್ಕೊಂಡು ಮಾರ್ತಿರ್ಬೋದು. ನಮ್ದು ಹೆಂಗಿರ್ತಾವ ಅಂದ್ರೆ ಮಿಲ್ ಇಂದ ಬಟ್ಟಿ ಬರ್ತದೆ, ಪಟಾಪಟ ಮೆಟೀರಿಯಲ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಈ ತರ ಎಲ್ಲ ಬಂಡಲ್ ಮಾಡಿ ಮಾಡಿ ಇಡ್ತೀವಿ. ಅದಾದ್ಮೇಲೆ ಇದು ಐರನ್ ಹೋಗ್ತದೆ, ಐರನ್ ಆದ್ಮೇಲೆ ಪ್ಯಾಕೇಜಿಂಗ್ ಹೋಗ್ತದೆ. ಪ್ಯಾಕೇಜ್ ಹೋದ್ಮೇಲೆ 1 ವಾರ ಬಹಳ ಅಂದ್ರೆ 15 ದಿವಸ ತನಕ ಆ ಡಿಸೈನ್ ನಮ್ ಕಡೆ ಇರ್ತದೆ. ಒಂದ್ ಡಿಸೈನ್ ಅನ್ನ ಈ ವಿಡಿಯೋ ಆದ್ಮೇಲೆ ತಿಂಗಳಾದ್ಮೇಲೆ ಬಂದು ನಂಗೆ ಈ ಡಿಸೈನ್ ಕೊಡಂದ್ರೆ ನಮ್ ಕಡೆ ಸಿಗಂಗಿಲ್ಲ. ಯಾಕಂದ್ರೆ ನಮ್ ಕಡೆ ಏನಂದ್ರೆ ಪ್ರತಿ ಸಲ ಡಿಸೈನ್ ಹೊಸ ಹೊಸ ಬೇಕು. ವಾರ ಬಟ್ಟೆ ತರಿಸ್ತೇವೆ ಅಂದ್ರೆ ವಾರ ಬೇರೆ 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 ಡಿಸೈನ್ ಬರ್ತದೆ, ಚೇಂಜ್ ಆಗ್ತಾನೆ ಇರ್ತದೆ. 15 ದಿವಸ 20 ದಿವಸ ತನಕ ನಿಮಗೆ ಸಿಗ್ತದೆ. ಬಟ್ ಮೇನ್ ಏನಂದ್ರೆ ಬಟ್ಟಿ ಸ್ಟಾರ್ಟಿಂಗ್ ನಾ ನಿಮ್ಗೆ 79 ಹೇಳಿನ ಅಂದ್ರೆ ಆ ಬಟ್ಟೆ ಒಳಗೆ ಡಿಸೈನ್ ಚೇಂಜ್ ಆಗ್ತದೆ, ಬಟ್ಟೆ ಅದೇ ಇರೋದು, ನಿಮಗೆ ಅದ್ರೊಳಗೆ ಮೋಸ ಆಗಂಗಿಲ್ಲ. ನಾ 79 ಹೇಳಿನಿ ಮೈಕ್ರೋ ಬಟ್ಟಿನೇ ಸಿಗ್ತದೆ, 79 ನೆಕ್ಸ್ಟ್ ವಾರ ನಿಮ್ಗೆ ಡಿಸೈನ್ ಬೇರೆ. 89 ಒಳಗೆ ಅಮೆರಿಕನ್ ಕೇಳಕತ್ತೀನಿ, ಅಮೆರಿಕನ್ 89 ಒಳಗೆ ಸಿಗ್ತೈತೆ ಅಂದ್ರೆ ಸಿಗ್ತೈತಿ, ಡಿಸೈನ್ ಬೇರೆ ಬರ್ತೈತಿ. ಯಾಕಂದ್ರೆ ಡಿಸೈನ್ ನೋಡ್ರಿ, ನಿಮ್ಗೆ ಇದು ಈ ಡಿಸೈನ್ ತೋರಿಸಿನಿ, ನೆಕ್ಸ್ಟ್ ಈಗ ಈ ಡಿಸೈನ್ ಐತಿ, ನೆಕ್ಸ್ಟ್ ಈ ಡಿಸೈನ್ ಐತಿ, ಅದ್ರ ನೆಕ್ಸ್ಟ್ ಈ ಡಿಸೈನ್ ಐತಿ. ಹಿಂಗೆಲ್ಲ ವೆರೈಟಿ ಚೇಂಜ್ ಹಾಕೋತ ಹೋಗ್ತಾವ, ಅದೇ ಡಿಸೈನ್ ಸಿಗಂಗಿಲ್ಲ. ಬಟ್ಟೆ ಮಾತ್ರ ಮೋಸ ಮಾಡಂಗಿಲ್ಲ. 79 ರುಪೀಸ್ ಬಟ್ಟೆ ಕೊಡಕತ್ತೀನಿ, ಇದೇ ಬಟ್ಟೆ ಒಳಗೆ ಡಿಸೈನ್ ಚೇಂಜ್ ಆಗ್ತದೆ, ಯಾವುದೇ ತರದ ನಿಮಗೆ ಅದ್ರೊಳಗೆ ಚೇಂಜಸ್ ಇಲ್ಲ. ಓಕೆ ಸರ್. ಬಟ್ ಡಿಸೈನ್ ಮಾತ್ರ ಚೇಂಜ್ ಆಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲಿರುವ ಗೃಹಿಣಿಯರಿಗೆ ಎಷ್ಟು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರು ಸರ್. ಬಹಳಷ್ಟು ಜನರು ಕೇಳಿದ್ರಲ್ಲ, ಹಿಂಗಾಗಿ ನಿಮ್ಗೆ ಉತ್ತರ ಸಿಕ್ತು ಅಂತ ಅನ್ಕೊಂಡಿನಿ. ಎಲ್ಲರೂ ನೀವು ಮನೆಯಲ್ಲಿ ಈ ತರ ನೀವು ಗೃಹಿಣಿಯರು ಈ ತರ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಈ ಶಾಪಿಗೆ ನೀವು ಬಂದ್ರೆ 365 ಸರ್ ಹೇಳ್ದಂಗ 365 ಡೇಸ್ನು ಕೂಡ ನಿಮ್ಗೆ ಯಾವ ತರ ಇನ್ಫಾರ್ಮೇಶನ್, ಯಾವ ತರ ಸೇಲ್ ಮಾಡ್ಬೇಕು, ಯಾವ ತರ ಎಷ್ಟು ಬಟ್ಟೆಗಳನ್ನ ಪರ್ಚೇಸ್ ಮಾಡ್ಬೇಕು ಎಲ್ಲ ನಿಮ್ಗೆ ನೋಡಿದ್ರಲ್ಲ, ಆ ತರ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಕೂಡ ಸರ್ ಕೊಡ್ತಾರ. ಈ ವಿಡಿಯೋ ಎಂಡ್ ಮಾಡ್ತೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತೆ ಇವ್ರ ನಂಬರ್ ಕೂಡ ನಾನು ಡಿಸ್ಪ್ಲೇ ಒಳಗ ಕಾಂಟ್ಯಾಕ್ಟ್ ನಂಬರ್ ನ ಹಾಕಿರ್ತೀನಿ, ಮತ್ತೆ ಅಡ್ರೆಸ್ ಕೂಡ ನಾನು ಸ್ಟಾರ್ಟಿಂಗ್ ಹೇಳಿರ್ತೀನಿ, ಮತ್ತೆ ಡಿಸ್ಕ್ರಿಪ್ಷನ್ ಒಳಗೂ ಹಾಕಿರ್ತೀನಿ. ನೀವು ಪೂರ್ತಿಯಾಗಿ ವಿಡಿಯೋ ನೋಡಂಗಿಲ್ಲ, ಮತ್ತೆ ಕಮೆಂಟ್ ಒಳಗೆ ಕೇಳ್ತೀರಿ. ಅದಕ್ಕೆ ನಾನು ಹೇಳೋದು, ಮೊದ್ಲಿಂದ ಪೂರ್ತಿಯಾಗಿ ವಿಡಿಯೋನ ಎಂಡ್ ವರೆಗೂ ನೋಡ್ರಿ, ಅಂದ್ರೆ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಗೊತ್ತಾಗ್ತೈತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ. ಅಲ್ಲಿಯ ತನಕ ನಿಮ್ಮೆಲ್ಲರಿಗೂ ಬಾಯ್ ಬಾಯ್.